ಜಿವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ನಮಸ್ಕಾರ ವೀಕ್ಷಕರಿ, ನಾನು ಕಾವೇರಿ. ಕ್ರಿಕೆಟ್ ಅಂದ್ರೆ ಯಾರಿಗೆ ಗೊತ್ತಿಲ್ಲ ಹೇಳಿ. ಹೌದು, ಪ್ರತಿಯೊಬ್ಬ ಹುಡುಗನ ಬಾಲ್ಯದ ಕ್ರೀಡೆಯೇ ಈ ಕ್ರಿಕೆಟ್ ಆಗಿರುತ್ತದೆ. ಕಾರಣ, ಜಗತ್ತು ಬೆಳೀತಾ ಬೆಳೀತಾ ಮುಂದೆ ಸಾಗಿದ್ರೆ ಗ್ರಾಮೀಣ ಕ್ರೀಡೆಗಳು ನೋಡ್ತಾ ನೋಡ್ತಾ ಹಿಂದಿ ಸರಿತಾ ಇವೆ. ಆದ್ರೆ ಇದ್ರ ಮಧ್ಯದಲ್ಲಿ ಕ್ರಿಕೆಟ್ ಅನ್ನೋ ಕ್ರೀಡೆ ಮಾತ್ರ ಚಿಕ್ಕ ಹುಡುಗರಿಂದ ವಯಸ್ಸಾದ ಯುವಕರವರೆಗೂ ಅಚ್ಚುಮೆಚ್ಚಾದ ಆಟವಾಗಿ ಇಂದಿಗೂ ತನ್ನ ಪ್ರಸಿದ್ಧಿಯನ್ನ ಉಳಿಸ್ತಾ ಇದೆ. ಶ್ರೀರಾಜನ ಟಾಸ್ ಟಮಟಾಗಿ ಆಗಮಿಸಿ ಇರುವುದಾಗಿ ಕೇಳಿಕೊಳ್ತಾ ಇದ್ದೇವೆ. ಅದೇ ರೀತಿ ಒಂದು ಪಂದ್ಯಗಳಲ್ಲಿ ಜಯಿಸುವಂತ ತಂಡಗಳು ಮಾಸ್ಟರ್ಸ್ ಪುರವನ್ನು ಎದುರಿಸಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಶ್ರೀರಾಜ ಆಗಮಿಸಿರುವುದಾಗಿ ಕೇಳಿಕೊಳ್ತಾ ಇದ್ದೇವೆ. ಜಯ ಟಿ ಕೇವಲ ಆರು ಚೆಂಡಿನ ಮುಂದೆ ಎರಡು ಚೆಂಡುಗಳು ಬರಬೇಕಾಗ್ತದೆ. ಆರಕ್ಕೆ ಎರಡು ಯಾಸೀನ್ ಮಾಲೀಕತ್ವದ ಸ್ಪೋರ್ಟ್ಸ್ ಅನ್ನುವ ಸಂಸ್ಥೆ ಒಂದು ಪಂದ್ಯದ ನಾಡು ಪ್ರಸಾರವನ್ನ ವಿಶ್ವಾದ್ಯಂತ ಬೇತಾರಿಸ್ತಾ ಇದೆ. ಹೌದು, ಇಂತಹ ಪ್ರಸಿದ್ಧ ಕ್ರಿಕೆಟ್ ಕ್ರೀಡೆಯನ್ನ ನಿನ್ನೆ ತಾಲೂಕಿನ ಭಗೀರಥ ಯುವ ಕ್ರಿಕೆಟರ್ಸ್ ವತಿಯಿಂದ ಭಗೀರಥ ಪ್ರೀಮಿಯರ್ ಲೀಗ್ 2022 ಸೀಸನ್ ಒಂದರ ಟೆನಿಸ್ ಬಾಲ್ ಕ್ರಿಕೆಟ್ ಉತ್ಸವವನ್ನ ವೀರಭದ್ರೇಶ್ವರ ದೇವಸ್ಥಾನದ ಮುಂಭಾಗದ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಮೈದಾನದಲ್ಲಿ ನಡೆಸಿದ್ದು, ಇನ್ನು ಈ ತಾಲೂಕಿನ ಉಪ್ಪಾರ ಸಮಾಜದ ಅಧ್ಯಕ್ಷರಾದ ಡಿ ಮಂಜುನಾಥ್ ಅವರು ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿದ್ದಾರೆ. ಇದಲ್ಲದೆ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನ ಭಗೀರಥ ಪೀಠದ ಬ್ರಹ್ಮವಿದ್ಯಾನಗರದ ಶ್ರೀ 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 ಡಾಕ್ಟರ್ ಪುರುಷೋತ್ತಮನಂದಪುರಿ ಮಹಾಸ್ವಾಮೀಜಿಗಳು ಉದ್ಘಾಟಿಸಿದ್ದಾರೆ. ಜೊತೆಗೆ ಇಡೀ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ಕುಂಚಿಟಿಗ ಮಹಾಸಂಸ್ಥಾನದ ಮಠದ ಶ್ರೀ 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 ಡಾಕ್ಟರ್ ಶಾಂತವೀರ ಮಹಾಸ್ವಾಮೀಜಿಗಳು ತಮ್ಮ ದಿವ್ಯ ಸಾನ್ನಿಧ್ಯದಲ್ಲಿ ನೆರವೇರಿಸಿಕೊಟ್ಟಿದ್ದಾರೆ. ಇನ್ನು ಈ ಒಂದು ಕ್ರಿಕೆಟ್ ಉತ್ಸವಕ್ಕೆ ನಗರದ ಗಣ್ಯರು ಮತ್ತು ಸಾರ್ವಜನಿಕರು ಕ್ರಿಕೆಟ್ ಪ್ರೇಮಿಗಳು ಭಾಗವಹಿಸುವ ಮೂಲಕ ಖುಷಿಪಟ್ಟಿದ್ದಾರೆ. ಮಾಸ್ಟರ್ಸ್ ಪುರ ತಂಡದ ನಾಯಕರು ಹಾಗೂ ಈ ಪಂದ್ಯದಲ್ಲಿ ಜಯಿಸುವಂತ ತಂಡಗಳು ಬಹುತೇಕವಾಗಿ ಮುಂದಿನ ಹಣಾಹಣಿ ಸುತ್ತಿನಲ್ಲಿ ಪಂದ್ಯಾಟವನ್ನು ಎದುರಿಸಬೇಕಾಗ್ತದೆ. ತನ್ನ ಪೂರ್ವಜರಿಗೆ ಸದ್ಗತಿಯನ್ನ ಕೊಡಿಸಿದಷ್ಟೇ ಅಲ್ಲ, ಎಲ್ಲ ಜೀವಕುಲದ ಮನುಕುಲದ ಉದ್ಧಾರಕ್ಕಾಗಿ ಜೀವಜಲವನ್ನ ಕೊಟ್ಟಂತವರು. ಅಂತಹ ಭಗೀರಥ ಮಹರ್ಷಿಗಳ ನಾಮಾಂಕಿತದಲ್ಲಿ ಇವತ್ತು ನೀವೆಲ್ಲರೂ ಸಹ ಭಗೀರಥ ಪ್ರೀಮಿಯರ್ ಲೀಗನ್ನ ಆಯೋಜನೆ ಮಾಡಿ ಅಷ್ಟೇ ಎಲ್ಲ ತಂಡಗಳು ಸಹ ಭಾಗವಹಿಸಿ ತುಂಬಾ ಚೆನ್ನಾಗಿ ಆಟವನ್ನು ಆಡಿದ್ದೀರಿ. ಮೊದಲೇ ದಿವಸ ನಾವು ಸಹ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನೋಡಿದಾಗ ಆಗ ಬರೀ ಎರಡು ಮೂರು ಓವರ್ಗಳಿಗೆ ನಾವು ಸೀಮಿತ ಮಾಡಬೇಕು ಅಂತ ಇದ್ರು ನಿಮ್ಮ ಆಯೋಜಕರು. ನಾವು ನಾಲ್ಕೈದು ಓವರ್ಗಳಿಗಾದ್ರೂ ಮಾಡ್ರಿ ಅಂತ ಹೇಳಿದಾಗ ನೀವೆಲ್ಲರೂ ಸಹ ಅದೇ ರೀತಿಯಾಗಿ ಆಟವನ್ನು ಮಾಡಿ ಈ ದಿವಸ ಅಂತಿಮ ಪಂದ್ಯಗಳನ್ನ ಕಡಿಮೆ ಓವರ್ಗಳಿಗೆ ಇಳಿಸಿದ್ರಿ, ಯಾಕೆಂದ್ರೆ ಸಮಯದ ಅಭಾವದಿಂದಾಗಿ. ಆತ ತುಂಬಾ ಚೆನ್ನಾಗಿ ನಮ್ಮೆಲ್ಲ ಆಟಗಾರರು ಆಟವನ್ನು ಆಡಿದ್ದೀರಿ, ಕ್ರೀಡಾ ಉತ್ಸಾಹವನ್ನು ಮೆರೆದಿದ್ದೀರಿ. ಒಬ್ಬ ವ್ಯಕ್ತಿ ಅವನು ಎಲ್ಲ ರೀತಿಯಾದಂತಹ ಏನಾದರೂ ಸಾಧನೆ ಮಾಡಲಿಕ್ಕೆ ದೈಹಿಕವಾಗಿ ಮಾನಸಿಕವಾಗಿ ಸದೃಢನಾಗಿರ್ಬೇಕು. ಅಂತ ಸದೃಢತೆ ಸ್ಥಿರತೆ ಪೂಜ್ಯರು ಹೇಳಿದಂತೆ ಸಿಗಬೇಕು ಅಂತ ಹೇಳಿದ್ರೆ ನೀವೆಲ್ಲ ಸಹ ಉತ್ಸಾಹಶಾಲಿಗಳಾಗಿರ್ಬೇಕು ಮತ್ತು ಕ್ರೀಡೆಯ ಸೊಬಗನ್ನ ಕೊಡಬೇಕು ಅನ್ನುವಂತ ಆಶಯವನ್ನ ಪರಮ ಪೂಜ್ಯ ಜಗದ್ಗುರು ಪುರುಷೋತ್ತಮನಂದಪುರಿ ಸ್ವಾಮೀಜಿಯವರ ಸಂಕಲ್ಪದೊಂದಿಗೆ ಅವರ ಆಶೀರ್ವಾದದೊಂದಿಗೆ ಇವತ್ತು ಕ್ರೀಡಾಕೂಟ ನಡೀತಾ ಇದೆ. ಅನೇಕ ಸಂದರ್ಭಗಳಲ್ಲಿ ಅನೇಕ ಉದ್ದೇಶಗಳಿಗೆ ಕ್ರೀಡಾಕೂಟ ನಡೆಯಿತು. ಚುನಾವಣೆ ಬಂದಾಗ, ಪಟ್ಟಣ ಪಂಚಾಯತಿದೋ ಜಿಲ್ಲಾ ಪಂಚಾಯತಿದೋ ಮತ್ತೊಂದು ಸಂದರ್ಭ ಬಂದಾಗ ಆಕಾಂಕ್ಷಿಗಳು ಈ ಸಮಾರಂಭವನ್ನು ಏರ್ಪಡಿಸ್ತಾರೆ. ಈಗ ಯಾವೂ ಇಲ್ಲ, ಭಗೀರಥ ಸಮಾಜದ ಈ ಆಯೋಜನೆ ಸಮಾಜದ ಸಂಘಟನೆಗಾಗಿ ಎನ್ನುವಂಥದ್ದು ನಿಮ್ಗೆಲ್ಲರೂ ಕೂಡ ಅಭಿಮಾನ ಇರಬೇಕು. ಯಾವ ಎಲೆಕ್ಷನ್ ಇಲ್ಲ, ಯಾವ ಬೈ ಎಲೆಕ್ಷನ್ ಇಲ್ಲ, ಯಾವ ಸ್ವಾರ್ಥ ಇಲ್ಲದ ಹಾಗೆ ಕ್ರೀಡಾಪಟುಗಳನ್ನು ಪ್ರೋತ್ಸಾಹಿಸಬೇಕು. ನಮ್ಮಲ್ಲಿರುವಂಥ ಕ್ರೀಡಾ ಸ್ಫೂರ್ತಿ ಇರುವಂಥ ಮನಸ್ಸುಗಳಿಗೆ ಪ್ರೇರಣೆಯನ್ನು ಕೊಟ್ಟು ನಮ್ಮ ಮಕ್ಕಳು ಕೂಡ ಕ್ರೀಡಾಪಟುಗಳು ಆಗಲಿ ಎನ್ನುವಂಥ ಆಶೆ ಇದೆಯಲ್ಲ, ಅದು ಸಮಾಜದ ತಂದೆಯಾದಂಥ ಗುರುಗಳಿಗೆ ಮಾತ್ರ ಆ ಸಂಕಲ್ಪ ಇರಲಿಕ್ಕೆ ಸಾಧ್ಯ ಆಗುತ್ತೆ.
ಸಮಾಜ ಕೆ ಗುರು ಒಂದ ಕಡೆ ತಾಯಿ ಒಂದ ಕಡೆ ತಂದೆ ಮತ್ತೊಂದ ಕಡೆ ಗುರು ಇಡೀ ಸಮಾಜದ ಸಮಗ್ರ ಅಭಿವೃದ್ಧಿಗಾಗಿ ಸಮಗ್ರ ಬೆಳವಣಿಗೆಗಾಗಿ ಚಿಂತನೆ ಮಾಡುವಂತ ಒಂದು ಮನಸ್ಸು ಯಾವುದಾದರೂ ಇದ್ದರೆ ಅದು ನಮ್ಮ ಮಠ ಅನ್ನುವಂತ ಎಮ್ಮೆ ನಿಮಗೂ ನಮಗೆಲ್ಲರೂ ಕೂಡ ಬೇಕಾಗುತ್ತೆ ಎಲ್ಲರಿಗೂ ನಮಸ್ಕಾರ ನಾನು ಉಪ ಕಾರ್ಯದರ್ಶಿ ಆಸನ ಡಾಕ್ಟರ್ ಪುನೀತ್ ಅಂತ ಈ ಒಂದು ಹೊಸದುರ್ಗ ತಾಲೂಕಿನಲ್ಲಿ ಪ್ರಪ್ರಥಮವಾಗಿ ಭಗೀರಥ ಕಪ್ ಅಂತ ಒಂದು ಕ್ರಿಕೆಟ್ ಟೂರ್ನಮೆಂಟ್ನ ಹಮ್ಮಿಕೊಂಡಿದ್ವಿ ಇದರಲ್ಲಿ 12 ಟೀಮ್ಗಳು ಭಾಗವಹಿಸಿದ್ವು 12 ಟೀಮ್ಗಳು ವಿವಿಧ ಹಂತದಲ್ಲಿ ಲೀಗ್ ಹಂತದಲ್ಲಿ ಭಾಗವಹಿಸಿ ಕೆಲವರು ಸಾಧನೆಗೈದಿದ್ದಾರೆ ಅಂದರೆ ಕೆಲವರು ಗೆದ್ದಿದ್ದಾರೆ ಕೆಲವರು ಸೋತಿದ್ದಾರೆ ಸೊ ಎಲ್ಲರೂ ಕ್ರೀಡಾ ಮನೋಭಾವದಿಂದ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಸೊ ಅದೇ ರೀತಿ ಎಲ್ಲ ಪ್ರೇಕ್ಷಕರು ಕೂಡ ಕ್ರೀಡಾ ಪ್ರೇಮಿಗಳು ಈ ಒಂದು ಕ್ರೀಡಾ ಚಟುವಟಿಕೆಯನ್ನು ವೀಕ್ಷಿಸಿದ್ದಾರೆ ಸೊ ಎಲ್ಲರಿಗೂ ಒಳ್ಳೆಯದಾಗಲಿ ಮತ್ತು ಇವಾಗ ಫೈನಲ್ ಕ್ರೀಡೆ ನಡೀತಾ ಇದೆ ಸೊ ಅವ್ರಿಗೂ ಕೂಡ ಕಂಗ್ರ್ಯಾಚುಲೇಷನ್ಸ್ ಹೇಳ್ತೀವಿ ಇದೇ ರೀತಿ ಪ್ರತಿ ವರ್ಷ ಪ್ರತಿ ಎಲ್ಲ ಒಂದು ಜನಾಂಗದವ್ರನ್ನ ಒಳಗೂಡಿಸ್ಕೊಂಡು ಕ್ರೀಡೆನ ನಡೆಸಿ ಸಮಾಜದಲ್ಲಿ ಒಂದು ಒಳ್ಳೆಯ ಚಟುವಟಿಕೆಗಳನ್ನ ನಡೆಸ್ತೀವಿ ತಾಲೂಕು ಉಪ್ಪಾರ ಸಂಘದ ಅಧ್ಯಕ್ಷರು ವಸ್ತುರ್ಗ ನಮ್ಮ ಭಗೀರಥ ಯುವಕ ಸಂಘದವರು ಪ್ರಪ್ರಥಮ ಬಾರಿಗೆ ಭಗೀರಥ ಕಪ್ಪು ಟೂರ್ನಿಯನ್ನು ಮಾಡ್ತಿರೋದು ತುಂಬ ಸಂತೋಷವಾಗಿದೆ ಮತ್ತು ನಮ್ಮ ಸಮಾಜದ ಎಲ್ಲ ನೌಕರ ವರ್ಗದವರು ಎಲ್ಲ ಮುಖಂಡರು ಎಲ್ಲ ಯೂತ್ ಸಹ ಪ್ರೋತ್ಸಾಹ ಕೊಟ್ಟು ಯಶಸ್ವಿ ನಡೆಸಿಕೊಟ್ಟಿದ್ದಾರೆ ಅವರೆಲ್ಲರಿಗೂ ಸಹ ನಾನು ತಾಲೂಕು ಉಪ್ಪಾರ ಸಂಘದ ಅಧ್ಯಕ್ಷನಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ನನ್ನ ಹೆಸರು ಎಂ ನಟರಾಜ್ ಅಂತ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷ ಮತ್ತು ಕ್ರೀಡಾಪಟು ಇವತ್ತು ವಸ್ತುರದಲ್ಲಿ 2022 ಇಸ್ವಿಯಲ್ಲಿ ಇವತ್ತು ಹುಡುಗರು ಏನು ಸಂತೋಷ ಮತ್ತು ಅವರ ಸಂಗಡಿಗರು ಇವತ್ತು ಅರಳ್ಳಿ ಗ್ರಾಮಸ್ಥರು ಕೊಂಡಾಪುರ ಗ್ರಾಮಸ್ಥರು ಐದಾಪುರ ಗ್ರಾಮಸ್ಥರು ಮತ್ತು ನೀರುಗುಂದ ಗ್ರಾಮಸ್ಥರು ಎಲ್ಲ ಹುಡುಗರು ಸಹ ಒಟ್ಟಾಗಿ ಮಠಕ್ಕೆ ಬಂದಂಥ ಸಂದರ್ಭದಲ್ಲಿ ಆ ಗುರುಗಳು ಒಂದು ಮಾತು ಹೇಳಿದರು ನೀವೆಲ್ಲರೂ ಒಟ್ಟಿಗೆ ಸೇರಿ ಒಂದು ವಸ್ತುರದಲ್ಲೇ ಒಂದು ಕ್ರೀಡೆಯನ್ನು ಯೋಜನೆ ಮಾಡಿದರೆ ಒಳ್ಳೆ ಚೆನ್ನಾಗಿರುತ್ತೆ ಅಂತಂದ್ಬಿಟ್ಟು ಪರಮ ಪೂಜ್ಯ ಶ್ರೀ ಪುರುಷೋತ್ತಮ ಪುರಿ ಮಹಾಸ್ವಾಮೀಜಿ ಅವರು ಹೇಳಿದರು ಅದೇ ರೀತಿ ಇವತ್ತು ಪರಮ ಪೂಜ್ಯ ಪುರುಷೋತ್ತಮ ಮಹಾಸ್ವಾಮೀಜಿ ಅವರ ಒಂದು ಆಶೀರ್ವಾದದಿಂದ ಇವತ್ತು ಅತ್ಯುತ್ತಮವಾಗಿ ಈ ಕ್ರೀಡೆ ನಡೆದಿದೆ ಇವತ್ತು ಸ್ವಾತಂತ್ರ್ಯ ಬಂದ ಮೇಲೆ ಹೊಸದುರ್ಗ ತಾಲೂಕಿನ ಇತಿಹಾಸದಲ್ಲಿ ಪ್ರಪ್ರಥಮವಾಗಿ ಭಗೀರಥ ಕಪ್ ಅಂತಕ್ಕಂಥ ಒಂದು ಕಾರ್ಯಕ್ರಮವನ್ನು ನಮ್ಮ ನೌಕರ ವರ್ಗದವರು ಮತ್ತು ಎಲ್ಲ ಸುತ್ತ ಹಳ್ಳಿ ಜನ ಪ್ರಪ್ರಥಮವಾಗಿ ಇದೇ ಫಸ್ಟ್ ಮಾಡಿರೋದು ಈ ಒಂದು ಭಗೀರಥ ಕಪ್ಪನ್ನು ಯಶಸ್ವಿಯಾಗಿ ನಡೆಸಿದರೆ 3 ದಿವಸದಿಂದ ಯಾರೂ ಮನೆಗೆ ಹೋಗದಲ್ಲಿ ಇದ್ದು ಎಲ್ಲ ನಮ್ಮ ಸಮಾಜದ ಬಂಧುಗಳು ಕಷ್ಟಪಟ್ಟು ಈ ಕಾರ್ಯಕ್ರಮವನ್ನು ಯಶಸ್ವಿ ನಡೆಸಿಕೊಟ್ಟಿದ್ದಾರೆ ಹಾಗೆ ಮುಂದೆ ಬರ್ತಕ್ಕಂಥ 8ನೇ ತಾರೀಕಿನ ಭಗೀರಥ ಕಾರ್ಯಕ್ರಮಕ್ಕೂ ಸಮೇತ ಎಲ್ಲರೂ ಸಹ ಇದೇ ರೀತಿ ಸಹಕಾರವನ್ನು ನೀಡಬೇಕು ಅಂತೇಳಿ ತಮ್ಮಲ್ಲಿ ಕಳಕಳಿಯಿಂದ ಪ್ರಾರ್ಥನೆ ಮಾಡಿಕೊಳ್ತಿದ್ದೇನೆ ಮೌನೇಶ್ ಅಂತ ಕ್ಷೇತ್ರ ಸಮನ್ವಯ ಅಧಿಕಾರಿ ಇದ್ದೀನಿ ಶಿಕ್ಷಣ ಇಲಾಖೆಯಲ್ಲಿ ನಮ್ಮ ಎಲ್ಲ ಯುವ ಪಡೆಗಳಿಗೆ ನಾನು ಇವತ್ತು ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ ಯಾಕೆಂದರೆ ಇವತ್ತು ಏನು ಯುವಕರಿದಾರೋ ರಾಷ್ಟ್ರೀಯ ಭಾವೈಕ್ಯತೆಯನ್ನು ಬೆಳೆಸೋದಕ್ಕೆ ನಮ್ಮ ಕ್ರೀಡೆ ಸಹಕಾರ ನೀಡುತ್ತೆ ಇಂಥ ಕ್ರೀಡೆಯಲ್ಲಿ ಎಲ್ಲ ಯುವಕರು ಭಾಗವಹಿಸಬೇಕು ಜೊತೆಗೆ ಕ್ರೀಡಾಸ್ಫೂರ್ತಿಯಿಂದ ಭಾಗವಹಿಸೋದ್ರ ಮೂಲಕ ಈ ಒಂದು ಸಮಾಜವನ್ನು ಕಟ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತ ನನ್ನ ಹೆಸರು ಪೂರ್ಣೇಶ್ ಈ ವಸ್ತುರ್ಗದಲ್ಲಿ ಈ ಕ್ರೀಡಾ ಮನೋಭಾವನೆಯಿಂದ ಹಮ್ಮಿಕೊಂಡಿರ್ತಕ್ಕಂಥ ಈ ಮೊದಲನೇ ವರ್ಷದ ಅಂದರೆ 2022 ಭಗೀರಥ ಕಪ್ಪನ್ನು ತುಂಬ ಯಶಸ್ವಿಯಾಗಿ ಎಲ್ಲ ಜನಾಂಗದವರು ಸೇರಿ ಮತ್ತು ಯೂತ್ಸು ಈ ಕ್ರೀಡೆಗೆ ಪ್ರೋತ್ಸಾಹಿಸಿ ಇಷ್ಟು ದೊಡ್ಡ ಮಟ್ಟದಲ್ಲಿ 3 ದಿವಸ ಯಶಸ್ವಿಯಾಗಿ ಈ ಕಾರ್ಯಕ್ರಮವನ್ನು ಮಾಡಿದರೆ ಇದನ್ನು ವೀಕ್ಷಿಸಿ ನಮಗೆ ತುಂಬ ಸಂತೋಷ ಕೂಡ ಆಗಿದೆ ಮಂಜುನಾಥ ವಕೀಲರು ಹೊಸದುರ್ಗ ತಾಲೂಕಿನಲ್ಲಿ ಏನು ಭಗೀರಥ ಜನಾಂಗದವರು ಅತ್ಯುತ್ತಮವಾಗಿ ಈ ಕ್ರಿಕೆಟನ್ನು ಆಯೋಜನೆ ಮಾಡಿದರೆ ಅಂಥ ಆಯೋಜನೆ ಮಾಡಿರೋದು ನಾನು ಕಾಮೆಂಟೇಟರ್ ಮಾತಾಡುವಂಥ ಸಂದರ್ಭದಲ್ಲಿ ಅಬ್ಸರ್ವ್ ಮಾಡಿದೆ ಹೊಸದುರ್ಗದ ಇತಿಹಾಸದಲ್ಲಿಯೂ ಕೂಡ ಇಷ್ಟು ಅದ್ಭುತವಾಗಿ ಯಾರೂ ಕೂಡ ಈ ಥರ ಕಾರ್ಯಕ್ರಮವನ್ನು ಮಾಡಿರಲಿಲ್ಲ ಹಾಗಾಗಿ ಇದು ಕೂಡ ನಮ್ಮ ಹುಡುಗರು ಮಾಡಿರ್ತಕ್ಕಂಥದ್ದು ಭಾಳ ಶ್ಲಾಘನೀಯವಾಗಿರ್ತಕ್ಕಂಥದ್ದು ಭಗೀರಥ ಉಪ್ಪಾರ ಸಮಾಜದ ಯುವಕರು ಆಯೋಜಿಸ್ತಕ್ಕಂಥ ಈ ಕ್ರಿಕೆಟ್ ಪಂದ್ಯಾವಳಿ ಅತ್ಯುತ್ತಮವಾಗಿ ನಡೆದಿದೆ ಈ ಪಂದ್ಯಾವಳಿಗೆ ಸಾಕಷ್ಟು ನಮ್ಮ ತಾಲೂಕಿನ ಯುವಕರು ಪರಿಶ್ರಮ ಪಟ್ಟು ಉತ್ತಮವಾಗಿ ಕ್ರೀಡೆಯನ್ನು ಯೋಜಿಸಿದ್ದಾರೆ ಇದಕ್ಕೆ ತನು ಮನಧನ ಸಾಕಷ್ಟು ಅಧಿಕಾರಿಗಳು ನಮ್ಮ ಸಮಾಜದ ಮುಖಂಡರುಗಳು ಸಹಾಯ ಮಾಡಿದ್ದಾರೆ ಆದ್ದರಿಂದ ಕ್ರೀಡೆ ಉತ್ತಮವಾಗಿ ಮೂಡಿಬಂದಿದೆ ನಮಸ್ಕಾರ ನನ್ನ ಹೆಸರು ಸಂತೋಷ್ ಅಂತೇಳಿ ಇದು ಎಲ್ಲ ಊರುಗಳಲ್ಲೂ ನಡೀತಾ ಇತ್ತು ಎಲ್ಲ ಸಮುದಾಯದಲ್ಲೂ ನಡೀತಾ ಇತ್ತು ಇದನ್ನು ಪ್ರಪ್ರಥಮ ಬಾರಿಗೆ ನಮ್ಮ ಹೊಸದುರ್ಗ ನಗರದಲ್ಲಿ ಅದ್ಧೂರಿಯಾಗಿ ಮಾಡಬೇಕು ಅಂತೇಳಿ ನಾನು ಕೇಳ್ಕೊಂಡಾಗ ನಮ್ಮ ಸಮಾಜದ ಎಲ್ಲ ಮುಖಂಡರುಗಳು ಒಪ್ಕೊಂಡ್ರು ಅದೇ ರೀತಿಯಲ್ಲಿ ಎಲ್ಲರೂ ಸಮೇತ ತನು ಮನಧನ ಸಹಾಯಗಳನ್ನು ಮಾಡಿದರು ಇದನ್ನು ಯಶಸ್ವಿ ಆಗೋದಕ್ಕೆ ನನ್ನ ಸಮಾಜದ ಎಲ್ಲ ಬಾಂಧವರಿಗೂ ನಾನು ಅಭಿನಂದನೆಗಳನ್ನು ತಿಳಿಸ್ಪಡೋಕ್ಕೆ ಇಷ್ಟಪಡ್ತೀನಿ 2022 ಭಗೀರಥ ಕ್ರಿಕೆಟ್ಸ್ ಯೂಟ್ಯೂಬ್ ಲೈವ್ ಕ್ರಿಕೆಟನ್ನು ಭಾರಿ ಚೆನ್ನಾಗಿ ಮಾಡಿದ್ದಾರೆ ನಮ್ಮ ಯೂತ್ಸ್ಗಳು ಹೊಸದುರ್ಗ ಮುಂದೆ ಚೆನ್ನಾಗಿ ನಡೀಲಿ ಮುಂದಿನ ದಿನಗಳಲ್ಲಿ ಇನ್ನೂ ಯುವಶಕ್ತಿ ಕ್ರೀಡೆ ಎಲ್ಲ ಇದಾಗಲಿ ಒಂದು ಸಂಘಟನೆ ಇದು ಒಳ್ಳೆ ಚೆನ್ನಾಗಿ ವಿಶೇಷವಾಗಿ ಮಾಡಿದ್ದಾರೆ ಅವ್ರಿಗೆ ಒಳ್ಳೆಯದಾಗಲಿ
ಇದಲ್ಲದೆ ಈ ಒಂದು ಕ್ರಿಕೆಟ್ ಟೂರ್ನಿಮೆಂಟ್ಗೆ ತಾಲೂಕಿನ ವಿವಿಧ ಕಡೆಗಳಿಂದ ಸರಿ ಸುಮಾರು 12 ತಂಡಗಳಿಗಿಂತ ಹೆಚ್ಚು ತಂಡಗಳು ಭಾಗವಹಿಸಿದ್ದು ಪ್ರತಿಯೊಂದು ತಂಡಗಳು ಕೂಡ ಆಯೋಜಕರ ನೇತೃತ್ವದಲ್ಲಿ ತಮ್ಮ ಷರತ್ತುಗಳ ಅನ್ವಯದ ಮೇಲೆ ಆಡಿ ಸಂಭ್ರಮಿಸಿದ್ದು ವಿಶೇಷವಾಗಿತ್ತು. ಅದಲ್ಲದೆ ಭಾಗವಹಿಸಿ ಗೆದ್ದಂತಹ ತಂಡಗಳಿಗೆ ಬಹುಮಾನಗಳು ಕೂಡ ಪ್ರತಿಯೊಬ್ಬರಿಗೂ ಆಕರ್ಷಣೀಯವಾಗಿದ್ದು ಪ್ರಥಮ, ದ್ವಿತೀಯ, ತೃತೀಯ ಹಾಗೂ ನಾಲ್ಕನೇ ಸ್ಥಾನವನ್ನು ಹಿಡುವ ಮೂಲಕ ಈ ಕ್ರೀಡಾಪಟುಗಳ ಹುಮ್ಮಸ್ಸನ್ನು ಮತ್ತಷ್ಟು ಹೆಚ್ಚಿಸಿದ್ದಾರೆ. ಈ ಮೂರು ದಿನಗಳ ಯೂಟ್ಯೂಬ್ ಲೈವ್ ಪ್ರೋಗ್ರಾಂ ಆಗಿರೋದ್ರಿಂದ ಅವರಿಗೆ ಸ್ಥಳಾವಕಾಶವನ್ನು ಮಾಡಿಕೊಡ್ಬೇಕು ಅಂತೇಳಿ ಬಹುಮಾನವನ್ನು ಪಡೆದು 40,000 ರೂಪಾಯಿ ನಗದು ಹಾಗೂ ಟ್ರೋಫಿಯನ್ನು ಪಡೆದಿದ್ದಾರೆ. ಇದರ ಪ್ರಾಯೋಜಕರು ಸನ್ಮಾನ್ಯ ಶ್ರೀ ಜಯಣ್ಣ ಎಡಬಲ್ಲಿ ಡೆಸ್ಕಾಂ ಇಇ ಡೆಸ್ಕಾಂ ಚಿತ್ರದುರ್ಗ ಅವರು. ಒಟ್ಟಾರೆ ವಿಶಾಲವಾದ ಮೈದಾನ, ಮೈದಾನದ ತುಂಬೆಲ್ಲ ಪ್ರೇಕ್ಷಕರು, ಇವರುಗಳ ಮಧ್ಯೆ ಮಿಂಚಿದ ಸ್ಪರ್ಧಾಳಿಗಳು, ಇನ್ನು ಗೆದ್ದು ಸಂಭ್ರಮಿಸಿದ ವಿಜೇತರು, ಹೀಗೆ ಒಂದೊಂದೇ ಸಂಭ್ರಮ ಈ ಟೂರ್ನಿಯಲ್ಲಿ ಸಂಭ್ರಮಿಸಿದ್ದು ಇನ್ನು ಮುಂದಿನ ದಿನಗಳಲ್ಲಿಯೂ ಕೂಡ ಈ ಟೂರ್ನಿಗಳು ಈ ತಾಲೂಕಿನಲ್ಲಿ ಮತ್ತಷ್ಟು ನಡೆಯಲಿ ಅಂತ ಹೇಳ್ತಾ ಇದಾಗಿತ್ತು ಈ ಕ್ಷಣದ ಸುದ್ದಿ. ಹೀಗೆ ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನಿಮ್ಮ ನೆಚ್ಚಿನ ಜಿವಿ ಟಿವಿ. ಇದು ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ. ಕ್ಯಾಮರಾ ಪರ್ಸನ್ ಲೋಕೇಶ್ ಜೊತೆ ಕಾವೇರಿ, ಜಿವಿ ಟಿವಿ. ಜಿವಿ ಟಿವಿ ನಿಮ್ಮ ಧ್ವನಿ, ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ. ಇದು ಕೋಟೆನಾಡಿನ ಕನ್ನಡಿ.